Hello students, this is Rupashree from Techno Geeks Innovations DCET Coaching Center Dhavangere. Nodri, first two seat matrix in a bitro. So adar mele neevu option entry na madidre. So option entry madad mele adu first round anta consider agutte. Okay, option entry madadaga olagadege phase 1. So phase 2, phase 3. So ee ella phases alli work aagid nantara nimge first round result bartade. So first round results announce aagtade alla students. So ee first round result aadaga choice 1, choice 2, choice 3, choice 4. So ee choice 1 anna click madidre nim first round, choice 2 3 click madidre adana second round anta karitare. Idu first round, idanna second round anta karitare DCET li. So choice 1 anna choice 2 madidoru fees compulsory pay madbeku. Nim fees pay madade idre nim seat cancel aagtade. So choice 3 madiroru fees anna pay mado necessity illa. फीस आ मोमेंट अल्ली फीस पे आमेल बट सो नोडिकोळ्ळ्री इष्टेल्ला फेसेस अल्ली वर्क आगद नंतरने सीट रिजल्ट बंदिरुत्ते इल्ले तुंबा जन कॉलेज तगोंड होगिबिडतारे फेस 2 ली कॉलेज होल्ड अल्ली इट्टिर्तारे सो इवेरडन्न बिट्टु चॉइस 3 गे होग्तीनि अन्नुवंतद्दु अदरल्लू हाईएस्ट रैंकिंग इरो मक्कळु ನೀವೇನು ಚಾಯ್ಸ್ 3 ಗೆ ಹೋಗ್ತೀನಿ ಅಂದ್ರೆ ಸೋ ಒಳ್ಳೆ ಕಾಲೇಜುಗಳು ಅಥವಾ ನೀವು ಅನ್ಕೊಂಡಿರೋ ಸಿಗೋ ಸ್ವಲ್ಪ ಕಷ್ಟ ಈಗಾಗೆ ಹೆಂಗೆ ಪ್ರಯಾರಿಟಿ ನಡೆಯುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ ಸೋ ವೆರಿ ವೆರಿ ಇಂಪಾರ್ಟೆಂಟ್ಲಿ ಓಕೆ ಸೋ ಏನಂತಂದ್ರೆ ಮಕ್ಕಳೇ ಕೆಲವು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿಲಿ ಕೇವಲ 5 ಕಾಲೇಜ್ ಕೊಟ್ಟಿರ್ತೀರಾ ಅಂದ್ರೆ ಎಷ್ಟೋ ಒಂದು ಎಕ್ಸಾಂಪಲ್ ನೀವು ಎಷ್ಟು ಹೇಳಿದ್ರು ನಿಮಗೆ ಅರ್ಥ ಆಗೋದಿಲ್ಲ ಕೆಲವು ಮಕ್ಕಳಿಗೆ ಓಕೆ ಪ್ಲೀಸ್ ಈ ವಿಡಿಯೋನ ಇಂದ ನಿಮಗೆ ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಆಗಿಲ್ಲ ಯು ಆರ್ ಆಲ್ ಲಕ್ಕಿ ಫೆಲೋಸ್ ನಿಮಗೆ ಇಷ್ಟೊಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಸೋ ಇಷ್ಟು 5 ಕಾಲೇಜ್ ಕೊಟ್ಟು ಅದು ಕಂಪ್ಯೂಟರ್ ಮ್ಯಾನುಯಲ್ ಅಲ್ಲ ಮಕ್ಕಳೇ ಮನುಷ್ಯರು ಮಾಡಲ್ಲ ಅಲ್ಲಿ ಅಯ್ಯೋ ಪಾಪ ಅಂತ ನಿಮ್ಮನ್ನ ಫೀಲ್ ಮಾಡೋಕೆ ಅರ್ಥ ಆಗ್ತಿದೆನಾ ಸೋ ಇದಾದ ಮೇಲೆ ಇಲ್ಲಿ ನೋಡಿ ನೀವೇನಾದರೂ ರ್ಯಾಂಕ್ ಕಾಲೇಜ್ ಬರಿ 5 ಕಾಲೇಜ್ ಕೊಟ್ರೆ ಈ ಕಾಲೇಜ್ ಅಲ್ಲಿ ಸೀಟ್ ಸಿದ್ರೆ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲಿ ಇದ್ರೆ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲಿ ಇದ್ರೆ ಸಿಗುತ್ತೆ ಇಲ್ಲೂ ಇಲ್ಲಾಂದ್ರೆ ಇದ್ರೆ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಸಪೋಸ್ ಇಲ್ಲಿ ಇದ್ರೆ ಸೀಟ್ಸ್ ಸಿಗುತ್ತೆ ಸಪೋಸ್ ಇಲ್ಲಿ ಸೀಟ್ಸ್ ಇಲ್ಲ ಅಂತಂದ್ರೆ ಕಂಪ್ಯೂಟರ್ ಗೆ ಹುಡುಕೋದಕ್ಕೆ ಏನು ಆಪ್ಷನ್ ಇಲ್ಲಿ ನಿಮಗೆ ಕಾಣಲ್ಲ ಸೋ ಅವಾಗ ಏನು ಕೊಡಬೇಕು ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರಬಾರದು ಅಂದ್ರೆ ಏನು ಮಾಡಬೇಕು ನಿಮಗೆ ಎಷ್ಟೇ ಕಡಿಮೆ ರ್ಯಾಂಕಿಂಗ್ ಇದ್ರೂ ಅಯ್ಯೋ ಜಾಸ್ತಿ ರ್ಯಾಂಕಿಂಗ್ ಇದೆ ನಾನು ಜಾಸ್ತಿ ರ್ಯಾಂಕಿಂಗ್ ಇದೆ ನಾನು ಸಿಕ್ಕೆ ಸಿಗುತ್ತೆ ಅನ್ನೋ ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮೇಂಟೇನ್ ಮಾಡಬೇಡಿ ಮಕ್ಕಳೇ ಸ್ಪೆಷಲಿ ಫಾರ್ ದ ಪೇರೆಂಟ್ಸ್ ಯಾರೆಲ್ಲ ಪೇರೆಂಟ್ಸ್ ಕೇಳಿಸ್ಕೊಂತಿದ್ದೀರಾ ಚೆನ್ನಾಗಿ ಯೋಚನೆ ಮಾಡಿ ನಿಮಗೆ ಇವತ್ತು ಅನ್ನಿಸ್ಬೋದು ನಾವಿರೋ ಡಿಸ್ಟ್ರಿಕ್ಟ್ ಅಲ್ಲೇ ನಾವು ಮಕ್ಕಳನ್ನ ಕಳಿಸ್ತೀವಿ ಅಂತ ಅಂತೀರಾ ಓಕೆನಾ ಸೊ ಅದಾದ್ಮೇಲೆ ನಿಮಗೆ ಸೀಟ್ಸ್ ಗಳು ಸೊ ಇನ್ನೂ ತುಂಬಾ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಇದೆ ಸೊ ಕ್ಯಾಂಪಸ್ ಬೇಸ್ಡ್ ಮೇಲೆ ನೀವು ಕಾಲೇಜ್ ನ ಆಪ್ಷನ್ ಮಾಡ್ರಿ ಸೊ 3 ವರ್ಷಕ್ಕೆ ನೀವು ಮಕ್ಕಳನ್ನ ಮನೆಯಲ್ಲಿ ಇಡ್ಕೋಬೇಕು ಅನ್ನೋಂತ ಒಂದು ಇದಕ್ಕೆ ನೀವು ಒಳ್ಳೆ ಕಾಲೇಜ್ಗಳನ್ನ ಕೊಡದೇ ಇದ್ರೆ ಮುಂದೆ 3 ವರ್ಷ ಆದ ನಂತರ ಕ್ಯಾಂಪಸ್ ಇಲ್ಲ ಅಂತಂದ್ರೆ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ ಸ್ಟೂಡೆಂಟ್ಸ್ ಕ್ಯಾಂಪಸ್ ಬೇಸ್ಡ್ ಕಾಲೇಜ್ಗಳಿಗೆ ಹೋಗಿ ಸೊ ಫೈನಾನ್ಷಿಯಲಿ ತುಂಬಾ ಕಷ್ಟ ಇದೆನಾ ನಿಮ್ಗಳಿಗೆ ಫೈನಾನ್ಷಿಯಲಿ ತುಂಬಾ ಕಷ್ಟ ಇದ್ರೆ ಅವಾಗ ನೀವು ಪ್ಯೂರ್ ಗವರ್ಮೆಂಟ್ ಕಾಲೇಜಸ್ ಗಳಲ್ಲಿ ಸೀಟ್ ತಗೊಳ್ಳೋದು ಅರ್ಥ ಇದೆ ಕರೆಕ್ಟ್ ಅಲ್ವಾ ಸೊ ಯಾಕಂದ್ರೆ ಫೀಸ್ ತುಂಬಾ ಕಡಿಮೆ ಫೆಸಿಲಿಟೀಸ್ ಅಷ್ಟೊಂದು ಇರಲ್ಲ ಕ್ಯಾಂಪಸ್ ಗಳು ಅಷ್ಟೊಂದು ಬರಲ್ಲ ಸೊ ಬರದೇ ಇದ್ರೂ ಸೊ ಇದೆಲ್ಲ ಜನರಲ್ ಇನ್ಫಾರ್ಮೇಶನ್ ನಾನು ಈಗ ಕೊಡ್ಬೇಕಾಗಿರೋದೆಲ್ಲ ವಿಡಿಯೋ ಕೊಟ್ಟು ಜನರಲ್ ಆಗಿರುವಂತ ಇನ್ಫಾರ್ಮೇಶನ್ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ತೀನಿ ನಾಟ್ ವಿತ್ ರೆಸ್ಪೆಕ್ಟ್ ಟು ಕೆಇಎ ಸ್ಪೆಷಲಿ ನಮ್ಮ ಮಕ್ಕಳಿಗೆ ನಾನು ಮೋಟಿವೇಟ್ ಮಾಡಬೇಕು ಅನ್ನೋದಕ್ಕೆ ಮಾಡ್ತಿರೋದು ಬೇಕು ಅಂದ್ರೆ ನೀವುಗಳು ನೋಡಿ ಸೊ ಈ ಮೂಲಕ ಹೇಳುವಂತದ್ದು ಏನು ಅಂದ್ರೆ ಪ್ಲೀಸ್ 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 ನಿಮಗೆ ಸೀಟ್ಸ್ ನೀವು ಬೇಕಾದ್ರೆ ಹೊರಗಡೆ ಕಳಿಸಲ್ಲ ಅಂದ್ರೂ ಫೈನ್ ಅಟ್ಲೀಸ್ಟ್ ನಂಬರ್ ಆಫ್ ಕಾಲೇಜಸ್ ನ ಹೆಚ್ಚಿಗೆ ಕೊಡ್ರಿ ಹೆಚ್ಚು ಕೊಟ್ಟಷ್ಟು ನೀವು ಕಳ್ಕೊಳ್ಳೋ ಅಂತದ್ದು ಏನೂ ಇರೋದಿಲ್ಲ
ಸೊ ಸೀಟ್ಸ್ ನಾಟ್ ಅಲಾಟೆಡ್ ಅನ್ನೋ ಆ ಒಂದು ಸಿಚುಯೇಷನ್ ಗೆ ನೀವು ಬರೋದಿಲ್ಲ ಸೀಟ್ ನಿಮಗೆ ಅಲಾಟ್ ಆಗಿದ ತಕ್ಷಣನೇ ನೀವು ಹೋಗಲೇಬೇಕು ಇಲ್ಲ ಏನೋ ನಿಮಗೆ ತೊಂದರೆ ಆಗುತ್ತೆ ಅಂತ ಇಲ್ಲ ನೀವು ಇಲ್ಲಿ ಚಾಯ್ಸಸ್ ಗಳನ್ನ ಪ್ರೆಸ್ ಮಾಡಿದ ಮೇಲೂ ಏನು ಇದು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಸಪೋಸ್ ಬಿಟ್ಟು ಬೇರೆ ನಿಮ್ಮ ಬೇರೆ ಪ್ರೈವೇಟ್ ಕಾಲೇಜ್ ಗೆ ಹೋಗ್ತೀನಿ ಅಂದ್ರೆ ನೀವು ಫೀಸ್ ಪೇ ಮಾಡಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಯೋಚನೆ ಮಾಡಬೇಕು ಅದಕ್ಕೆ ಮುಂಚೆ ಫೀಸ್ ರೀಫಂಡ್ ಆಗುತ್ತೋ ಇಲ್ವೋ ಅನ್ನೋ ಅಂತರದ ಮೇಲೆ ಮೂರ್ ನಾಲ್ಕು ವಿಡಿಯೋ ಬಿಟ್ಟಿದ್ದೀನಿ ಸ್ಟೂಡೆಂಟ್ಸ್ ಎಕ್ಸ್ಟ್ರಾ ಫೀಸ್ ಕಟ್ಟರೆ ಹೆಂಗೆ ಕಡಿಮೆ ಫೀಸ್ ಅನ್ನ ನೀವು ಕೆ ಎ ಕಟ್ಟಿ ಕೊಟ್ಟಿದ್ರೆ ಹೆಂಗೆ ಅಕಸ್ಮಾತ್ ನೀವು ಜಾಸ್ತಿ ಫೀಸ್ ಕೊಟ್ಟು ಕೆ ಇ ಅವರೇ ನಿಮ್ಗೆ ರಿಟರ್ನ್ ಕೊಡ್ಬೇಕು ಅಂದ್ರೆ ಹೆಂಗೆ ನೀವು ಫೀಸ್ ಕಟ್ಟಿರ್ತೀರಾ ನೀವು ಹೋಗಲ್ಲ ಅಂದ್ರೆ ಫೀಸ್ ಬರುತ್ತೋ ಇಲ್ವೋ ಈ ತರದ್ದು ಇನ್ನು ಫೀಸ್ ಎಷ್ಟಿರುತ್ತೆ ಏಡೆಡ್ ಅಂದ್ರೆ ಏನೋ ಅನ್ಎಡೆಡ್ ಅಂದ್ರೆ ಏನೋ ವಿಟಿಒ ಅಂದ್ರೆ ಏನೋ ಆಟೋನಮಸ್ ಅಂದ್ರೆ ಏನೋ ಸೊ ಇನ್ನು ಟೂ ಟೈರ್ ಕಾಲೇಜಸ್ ಸೀಟ್ಸ್ ಇರುತ್ತೆ ಟೂ ಟೈರ್ ಒನ್ ಟೈರ್ ಅಂತೇಳೆಲ್ಲ ಬರುತ್ತೆ ಸೊ ಡೀಮ್ಡ್ ಯೂನಿವರ್ಸಿಟೀಸ್ ಅಂತೇಳಿದೆ ಸೊ ಅದನ್ ಬಿಟ್ರೆ ನಿಮ್ಗೆ ಎ ಗ್ರೂಪ್ ಆಫ್ ಕಾಲೇಜ್ ಬಿ ಗ್ರೂಪ್ ಆಫ್ ಕಾಲೇಜ್ ಅಂತ ಎಲ್ಲ ಇದೆ ಸ್ಟೂಡೆಂಟ್ಸ್ ತುಂಬಾ ಇದೆ ತುಂಬಾ ಇದೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಮಾಡಿದ್ಮೇಲೆ ನೀವು ಸುಮ್ನೆ ಮನೇಲಿ ಇರ್ತೀರಾ ಸೊ ನಿಮಗೆ ಫೈನಲಿ ಒಂದು ರಿಸಲ್ಟ್ ಬರುತ್ತೆ ನೀವಿಷ್ಟ ಹಾಕಿದ ಕಾಲೇಜ್ ಅಲ್ಲಿ ನನ್ಗೆ ಯಾಕೆ ಐದನೇ ಕಾಲೇಜ್ ಬಂತು ನನ್ಗೆ ಯಾಕೆ ನಾಲ್ಕನೇ ಬರಲಿಲ್ಲ ಅನ್ನೋ ಅಂಥದ್ದು ಅರ್ಥ ಆಗ್ಬೇಕು ಅನ್ನೋದು ಈ ಮೂರ್ ಫೇಸಸ್ ಅಲ್ಲಿ ಆಗತ್ತೆ ಕಂಪ್ಯೂಟರ್ ಅಲ್ಲಿ ಮೂರ್ ಫೇಸಸ್ ಅಲ್ಲಿ ಸೀಟ್ಸ್ ಗಳು ಅಲಾಟ್ ಆಗುತ್ತೆ ಫಸ್ಟ್ ಫೇಸ್ ಒನ್ ಅಲ್ಲಿ ಆಗುತ್ತೆ ಆಮೇಲೆ ಫೇಸ್ ಟೂ ಅಲ್ಲಿ ಆಗುತ್ತೆ ಆಮೇಲೆ ಫೇಸ್ ತ್ರೀ ಅಲ್ಲಿ ಆಗುತ್ತೆ ಸೊ ಹೇಗಾಗತ್ತೆ ಅನ್ನೋದು ಬೈ ಒನ್ ಫೇಸ್ ಅನ್ನ ನಾನೀಗ ಎಕ್ಸ್ಪ್ಲನೇಷನ್ ಕೊಡ್ತೀನಿ ದಿಸ್ ಫೇಸ್ ಒನ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಡೇಟ್ ಫ್ರೀಸ್ ಆಗುತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ನಿಮಗ್ ಬೇಕಾದಂಗ್ ಮಾಡಬಹುದು ಎಷ್ಟು ಕಾಲೇಜ್ ಬೇಕೋ ಅಷ್ಟು ಕಾಲೇಜ್ ಹಾಕ್ಬಹುದು ಸ್ಟೂಡೆಂಟ್ಸ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಲೇಜ್ಗಳನ್ನ ಹಾಕಿ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಪ್ಷನ್ ಎಂಟ್ರಿ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ವಿಡಿಯೋ ನಾನು ರಿಲೀಸ್ ಮಾಡಿದ್ದೀನಿ ಬೇಕಂದ್ರೆ ಇದ್ರಲ್ಲಿ ಎಲ್ಲಾ ಲಿಂಕ್ಸ್ ಗಳನ್ನು ಈ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ನಿಮ್ಮ ಆಪ್ಷನ್ ಎಂಟ್ರಿ ಡೇಟ್ ಮುಗಿಯುತ್ತೆ ಡೇಟ್ ಎಂಡ್ ಆದ್ಮೇಲೆ ಕಂಪ್ಯೂಟರ್ ಫೇಸ್ ಒನ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಫೇಸ್ ಒನ್ ಅಲ್ಲಿ ಫಸ್ಟ್ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಶನ್ ಅಲ್ಲಿ ಫಿಸಿಕಲಿ ಡಿಸೇಬಲ್ ಮಕ್ಕಳಿಗೆ ಎನ್ಸಿಸಿ ಅವ್ರಿಗೆ ಸ್ಪೋರ್ಟ್ಸ್ ಅವ್ರಿಗೆ ಸೀಟ್ ಕೊಡುತ್ತೆ ಹೇಗ್ ಕೊಡುತ್ತೆ ಯಾರಿಗೆ ಹೆಂಗ ಅಲಾಟ್ ಆಗುತ್ತೆ ಅನ್ನೋದು ಅದು ಅಲಾಟ್ಮೆಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ರಿ ಓಕೆ ಫಿಸಿಕಲಿ ಎನ್ಸಿಸಿ ಸೀಟ್ ಅಲಾಟ್ಮೆಂಟ್ ಸ್ಪೋರ್ಟ್ಸ್ ಸೀಟ್ ಅಲಾಟ್ಮೆಂಟ್ ಫಿಸಿಕಲಿ ಡಿಸೇಬಲ್ ಸೀಟ್ ಅಲಾಟ್ಮೆಂಟ್ ಅನ್ನೋದನ್ನ ನಾನು ವಿಡಿಯೋ ರಿಲೀಸ್ ಮಾಡಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಸೀಟ್ ಅಲಾಟ್ ಆಗುತ್ತೆ ಸೊ ಅದಾದ್ಮೇಲೆ ನಾನು ಹೆಂಗ್ ಹೇಳಿರೋಂಥದ್ದು ಅಂದ್ರೆ ಇಂಜಿನಿಯರಿಂಗ್ ಅವ್ರಿಗೆ ಸೀಟ್ ಅಲಾಟ್ ಆಗುತ್ತೆ ಸೊ ಇಂಜಿನಿಯರಿಂಗ್ ಅವ್ರಿಗೆ ಫಸ್ಟ್ ಜನರಲ್ ಮೆರಿಟ್ಸ್ ಸರ್ಚ್ ಆಗುತ್ತೆ ಜನರಲ್ ಮೆರಿಟ್ ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಕ್ಯಾಸ್ಟ್ ರಿಸರ್ವೇಶನ್ ಅಲ್ಲಿ ಸೀಟ್ಸ್ ಗಳನ್ನ ಚೆಕ್ ಆಗುತ್ತೆ ಓಕೆ ಕ್ಯಾಸ್ಟ್ ರಿಸರ್ವೇಶನ್ ಕ್ಯಾಸ್ಟ್ ಅಲ್ಲೂ ಕೂಡ ಕ್ಯಾಸ್ಟ್ ಜನರಲ್ ನಿಮ್ಮ ಕ್ಯಾಸ್ಟ್ ಜನರಲ್ ಅಲ್ಲಿ ಸೀಟ್ಸ್ ನೋಡುತ್ತೆ ಕ್ಯಾಸ್ಟ್ ಜನರಲ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಕ್ಯಾಸ್ಟ್ ಕನ್ನಡ ಮೀಡಿಯಂ ಅಲ್ಲಿ ನೋಡುತ್ತೆ ನಿಮ್ಮ ಕ್ಯಾಸ್ಟ್ ರೂರಲ್ ಅಲ್ಲಿ ನೋಡುತ್ತೆ ಸೀಟ್ಸ್ ಗಳನ್ನ ಓಕೆನಾ ನಿಮ್ಗೆ ಅಪ್ಲಿಕೇಬಲ್ ಆದ್ರೆ ನೋಡುತ್ತೆ ಓಕೆನಾ ಇದಿಷ್ಟು ಆಗಿದ್ಮೇಲೆ ಸೊ ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ನಿಮ್ಗೆ ಅಪ್ಲಿಕೇಬಲ್ ಆದ್ರೆ ಸಿಗುತ್ತೆ ಡಿಫೆನ್ಸ್ ಅಪ್ಲಿಕೇಬಲ್ ಆದ್ರೆ ಸಿಗುತ್ತೆ ಸೊ ಇದೆಲ್ಲದನ್ನ ಸೀಟ್ನ ಹೆಂಗ್ ಚೆಕ್ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ದ ರ್ಯಾಂಕ್ ಸೊ ನೀವು ಕೊಟ್ಟಿರೋ ಪ್ರಿಯಾರಿಟಿ ಕಾಲೇಜ್ ಒನ್ ಸೊ ಪ್ರಿಯಾರಿಟಿ ಕಾಲೇಜ್ ಟೂ ಸೊ ಕಾಲೇಜ್ ಟೂ ಸೊ ಈ ಕಾಲೇಜಿನ ಈ ಎಲ್ಲಾ ಸೀಟ್ಸ್ ಗಳನ್ನ ನೋಡ್ಕೊಂಡು ಚೆಕ್ ಆಗುತ್ತೆ ಯಾವ್ದಾದ್ರೂ ಸೀಟ್ಸ್ ಗಳು ಉಳಿದಿದ್ರೆ ಸೊ ಫೇಸ್ ಟೂ ಅಲ್ಲಿ ಏನಾಗತ್ತೆ ಅಂತ ಅಂದ್ರೆ ಫೇಸ್ ಟೂ ಅಲ್ಲಿ ಕನ್ನಡ ಮೀಡಿಯಂ ರೂರಲ್ ಗಳು ಅವುಗಳ ಕ್ಯಾಸ್ಟ್ ಜನರಲ್ಲಿಗೆ ಕನ್ವರ್ಟ್ ಆಗುತ್ತೆ ಸೊ ನಾನು ಈಗಾಗಲೇ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರೋ ಪ್ರಕಾರ ಈಗ ನಾನು ಮಾತಾಡೋದು ನಿಮಗೆ ಐಡಿಯಾ ಬರುತ್ತೆ ಸೊ ರೂರಲ್ ಕನ್ನಡ ಮೀಡಿಯಂಗಳು ಕ್ಯಾಸ್ಟ್ ಜನರಲ್ಲಿಗೆ ಕನ್ವರ್ಟ್ ಆಗುತ್ತೆ ಕೇವಲ ಜನರಲ್ ಅವ್ರು ಮಾತ್ರನೇ ಪಾರ್ಟಿಸಿಪೇಟ್ ಮಾಡಬಹುದು ಜಿ ಎಂ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ ಸಾಧ್ಯ ಆಗಲ್ಲ ಅವ್ರಿಗೆ ಸೀಟ್ ಸಿಗಲ್ಲ ಸೊ ಇನ್ನು ಯಾವಾದ್ರೂ ಫೇಸ್ ಟೂ ಅಲ್ಲಿ ಉಳಿದಿದ್ರೆ ಸೀಟ್ಸ್ ಗಳು ಸೊ ಫೇಸ್ ತ್ರೀಲಿ ಎಲ್ಲಾ ಉಳಿದಿರುವಂತ ಆಲ್ ಅನ್ಫಿಲ್ಡ್ ಸೀಟ್ಸ್ ಗಳನ್ನ ಏನಾಗಿ ಕನ್ವರ್ಟ್ ಮಾಡ್ತಾರೆ ಜನರಲ್ ಮೆರಿಟ್ ಆಗಿ ಕನ್ವರ್ಟ್ ಮಾಡ್ತಾರೆ ಆಲ್ ಅನ್ಫಿಲ್ಡ್
ಇವುಗಳನ್ನ ಜನರಲ್ ಮೆರಿಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇದು ಪ್ರತಿ ಒಂದು ಫೇಸ್ನು, ಸೊ ಇದು ನಿಮಗೆ ಇದೇ ತರಾನೇ. ಸೊ ಫಸ್ಟ್ ಈ ಫೇಸ್ ಅಲ್ಲಿ ಇದೇನಾಗತ್ತಲ್ವಾ, ಸೊ ಇಲ್ಲಾಗೋದೆ ಅಂದ್ರೆ ನಿಮಗೆ ಒಂದು ಕಾಲೇಜ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಎಕ್ಸಾಂಪಲ್ ರೂಪಶ್ರೀ ಯು ಬಿ ಡಿ ಟಿ ಕಾಲೇಜ್, ಸೊ ಇಲ್ಲಿ ನಮ್ಮ ರಿಸರ್ವೇಶನ್, ಸೊ ಹಿಂಗೆ 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 ಅದು ಇದೇ ತರಾನೇ ಮತ್ತೈತಾ ಅಂತ ಅದನ್ನೊಂದು ಎಷ್ಟೊಂದ್ಸರಿ ಚೆಕ್ ಮಾಡುತ್ತೆ. ಸೊ ಕನ್ಫರ್ಮ್ ಆದ್ಮೇಲೆ ಅಂದ್ರೆ ಎನ್ ನಂಬರ್ ಆಫ್ ಇಟ್ರೇಷನ್ ಅಲ್ಲಿ ಚೆಕ್ ಆಗುತ್ತೆ. ಸೊ ಇದಾದ್ಮೇಲೆ ಹೆಂಗೆ ಚೆಕ್ ಆಗುತ್ತೆ ಅಂದ್ರೆ ಫೇಸ್ ಒನ್ ಅಲ್ಲೇನೆ ಚೆಕ್ ಆಗುತ್ತೆ ಫುಲ್ಲು. ಎಲ್ಲಿಂದ? ರ್ಯಾಂಕ್ ಒನ್ ಇಂದ ರ್ಯಾಂಕ್ ಫಿಫ್ಟಿ ಕೆ ಫುಲ್ ಲಾಸ್ಟ್ ಎಂಡ್ ಲಾಸ್ಟ್ ರ್ಯಾಂಕ್ ವರ್ಗೂ. ಸೊ ಲಾಸ್ಟ್ ರ್ಯಾಂಕ್ ವರ್ಗೂ, ಸೊ ಒಂದರಿಂದ ಲಾಸ್ಟ್ ರ್ಯಾಂಕ್ ವರ್ಗೂ ಇಲ್ಲೇ ಇಟ್ರೇಷನ್ ಸಾಕಷ್ಟು ಸರಿ ಅದು ಚೆಕ್ ಮಾಡುತ್ತೆ ಚೆಕ್ ಮಾಡುತ್ತೆ ಚೆಕ್ ಮಾಡುತ್ತೆ. ಸೊ ಅದಾದ್ಮೇಲೆ ಫೇಸ್ ಒನ್ ಫೇಸ್ ಟೂ ಸರ್ಚ್ ಮಾಡುತ್ತೆ, ಆಮೇಲೆ ಫೇಸ್ ಒನ್ ಫೇಸ್ ಟೂ ಫೇಸ್ ತ್ರೀ ಇಟ್ರೇಷನ್ಸ್ ಗಳ ನಡೆಯುತ್ತೆ. ಸೊ ಇಲ್ಲಿ ಎನ್ ನಂಬರ್ ಆಫ್ ಇಟ್ರೇಷನ್ ನಡೆದು 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 ನಡೀತಾ ಇರುತ್ತೆ. ಹಂಗಾದ್ರೆ ಎಲ್ಲಿವರೆಗೂ ನಡೆಯುತ್ತೆ? ಯಾಕಂದ್ರೆ ಒಬ್ರು ಚೇಂಜ್ ಆದ್ರೂ ಸೀಟ್ಸ್ ಗಳು ಬದಲಾಗ್ತಾ ಇರುತ್ತೆ, ಒಂದ್ ಚೇಂಜ್ ಆದ್ರೆ ಮತ್ತೆ ಇನ್ನೆಲ್ಲರಿಗೂ ಸೀಟ್ಸ್ ಬದಲಾಗುತ್ತೆ. ಸೊ ಕಂಪ್ಯೂಟರ್ ಅಲ್ಲಿ ಆಗೋದ್ರಿಂದ ತುಂಬಾ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಆಗುತ್ತೆ ಸ್ಟೂಡೆಂಟ್ಸ್ ಇದು. ಸೊ ಈ ಇಟ್ರೇಷನ್ ಎಲ್ಲಿಗೆ ಸೀಟ್ ಸಿಗುತ್ತೆ ಅಂದ್ರೆ ಕ್ಯಾಟಗರಿ ಕ್ಯಾಸ್ಟ್ ಕ್ಯಾಟಗರಿಲಿ, ಕ್ಯಾಸ್ಟ್ ಕ್ಯಾಟಗರಿ ಇಲ್ಲಿ ಸೀಟ್ಸ್ ಜೀರೋ ಆಗ್ಬೇಕು. ಅಂದ್ರೆ ಕ್ಯಾಸ್ಟ್ ಕ್ಯಾಟಗರಿಲಿ ಯಾವುದೇ ಸೀಟ್ಸ್ ಉಳಿಬಾರ್ದು. ಸೊ ಎಸ್ಸೇ ಕೊಟ್ಟರು ಎಲ್ಲ ಕ್ಯಾಸ್ಟ್ ಕ್ಯಾಟಗರಿ ರಿಸರ್ವೇಶನ್ಸ್, ಕ್ಯಾಸ್ಟ್ ಇರೋರ್ಗೆ ಕನ್ನಡ ಮೀಡಿಯಂ ಇವೆಲ್ಲ ಸೀಟ್ಸ್ ಗಳನ್ನ ಕೊಡುತ್ತೆ. ಸೊ ಅದಾದ್ಮೇಲೆ ನೋ ಚೇಂಜ್ ಆಫ್ ಅಲಾಟ್ಮೆಂಟ್ ಅಂದ್ರೆ ಅದೇ ನಾನು ಅವಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ ಮಕ್ಳೆ, ಆ 555 ಅಲ್ಲಿ ಎನ್ ಸಿ ಸಿ ಉಳಿತು ಅಂತ, ಇನ್ನೊಂದ್ರಲ್ಲಿ ಎಲ್ಲೋ ಯು ವಿ ಸಿ ಉಳಿತು ಅಂತ ಎಕ್ಸಾಂಪಲ್ ತೋರಿಸಿದ್ನಲ್ವಾ. ಸೊ ಎಲ್ಲಾರ್ಗು ಕೊಟ್ಕೊಂಡು ಯಾರಿಗೂ ಇನ್ನ ಅಲಾಟ್ಮೆಂಟ್ ಉಳಿದಿಲ್ಲ ಅನ್ನೋ ಅಂತದಾಗತ್ತೆ. ಸೊ ಅಲ್ಲಿವರೆಗೂ ಒಂದ್ ಸರಿ ಅಲ್ಲ ಎರಡ್ ಸರಿ ಇಲ್ಲ 150-200 ಸರಿ ಬೇಕಾದ್ರೂ ಇದಿಂಗ್ ಚಕ್ 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 ಆಗ್ಬಹುದು. ಸೊ ಕಂಪ್ಯೂಟರ್ಸ್ ಅಲ್ಲಿ ಅದು ಕಂಪ್ಯೂಟರ್ ಸಿ ಎಸ್ ಪ್ರೋಗ್ರಾಮ್ಸ್ ಗಳಿಗೆ ಸಿ ಎಸ್ ಸ್ಟೂಡೆಂಟ್ಸ್ ಗಳಿಗೆ ಈಗ ಎನ್ ನಂಬರ್ ಆಫ್ ಇಟ್ರೇಷನ್ಸ್ ಅಂದ್ರೆ ಎಸ್ ಸರಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ ಇನ್ನೇನು ಮಾಡಂಗಿಲ್ಲ ಅನ್ನೋವರ್ಗುನು ಕಂಪ್ಯೂಟರ್ ಚೆಕ್ ಮಾಡ್ತಾನೇ ಇರುತ್ತೆ. ಸೊ ಎಲ್ಲ ಮಾಡಿ ಫೈನಲ್ ಆದ್ಮೇಲೆ ನಿಮಗೇನ್ ಬರ್ತದೆ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಸ್ಟೂಡೆಂಟ್ಸ್, ಡಿಸಿಇಟಿ ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನಿಮಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಡಿಸಿಇಟಿ ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಶನ್ಸ್ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮಗೆ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನೂ ಒಂದು ಚಾನೆಲ್ ಇದೆ, ಟಿ ಜೆ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ ಡಿಸಿಇಟಿ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.